हेलो फ्रेंड्स निम्मेल्लरिगू नम्म लाइक चानल गे स्वागत इवत्तिन द हिंदू दिनपत्रिके विश्लेषणे केळगे मे 21 2021 ई दिनांकद सुद्दि विश्लेषणेयन्न आरंभ माड्ता इद्दीवि ನೀವು ಈ ವರ್ಷದ ಯು ಪಿ ಎಸ್ ಸಿ ಪ್ರಿಲಿಮ್ಸ್ 2021 ಗೆ ಪ್ರಿಪೇರ್ ಆಗ್ತಾ ಇದ್ರೆ, ರಿವೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ರಿವೈಸ್ ಮಾಡ್ತಾ ಇದ್ರೆ, ಲಾ ಎಕ್ಸಲೆನ್ಸ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಇದೆ. ಇದರ ಕೆಳಗೆ ಈ ಎಲ್ಲ ಸಬ್ಜೆಕ್ಟ್ಸ್, ಪಾಲಿಟಿ, ಎಕಾನಮಿ, ಇಂಡಿಯನ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಎನ್ವಿರಾನ್ಮೆಂಟ್, ಇವುಗಳ ರೆಡಿ ರೆಕನರ್ ಪ್ರೋಗ್ರಾಮ್ ಕೆಳಗೆ ಒಂದು ದಿನದಲ್ಲೇ ಡಿವಿಷನ್ ಮಾಡಿಕೊಡಲಾಗುತ್ತೆ. ಈ ಪ್ರೋಗ್ರಾಮ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ 19 ಮೇ ಸಂಚಿಕೆಯಲ್ಲಿ ಕೊಟ್ಟಂಥ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಇರುವಂಥದ್ದು. ಸೈಕ್ಲೋನ್ ತೊತೆಯ ವಿಚಾರದಲ್ಲಿ ನಾವು ಈಗಾಗಲೇ ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ನಾಮನ್ ಕ್ಲೇಚರ್ ಬಗ್ಗೆ, ಹೇಗೆ ಫಾರ್ಮೇಷನ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟ್ರಾಪಿಕಲ್ ಸೈಕ್ಲೋನ್. ಮೊದಲನೇ ಸ್ಟೇಟ್ಮೆಂಟ್, ಇಟ್ ಇಸ್ ಕ್ಯಾರೆಕ್ಟರೈಸ್ ಬೈ ಲೋ ಪ್ರೆಷರ್ ಸೆಂಟರ್. ಎರಡನೇ ಸ್ಟೇಟ್ಮೆಂಟ್ ಏನೇ, ಟ್ರಾಪಿಕಲ್ ಸೈಕ್ಲೋನ್ ವಿಂಡ್ ಫ್ಲೋಸ್ ಕೌಂಟರ್ ಕ್ಲಾಕ್ ವೈಸ್, ಕೌಂಟರ್ ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ ಒಂದೇ. ಕ್ಲಾಕ್ ವೈಸ್ ಅಂದರೆ ಇದು, ಆ್ಯಂಟಿ ಕ್ಲಾಕ್ ವೈಸ್, ಕೌಂಟರ್ ಕ್ಲಾಕ್ ವೈಸ್ ಅಂದರೆ ಇದು. ಎಸ್, ಸೊ ಇನ್ ಟ್ರಾಪಿಕಲ್ ಸೈಕ್ಲೋನ್ ವಿಂಡ್ ಫ್ಲೋಸ್ ಕೌಂಟರ್ ಕ್ಲಾಕ್ ವೈಸ್ ಇನ್ ನಾರ್ದನ್ ಹೆಮಿಸ್ಫಿಯರ್ ಆ್ಯಂಡ್ ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರ್. ಮೂರನೇ ಸ್ಟೇಟ್ಮೆಂಟ್, ಇಟ್ ಇಸ್ ಅ ವಾರ್ಮ್ ಕೋರ್ ಸ್ಟಾರ್ಮ್ ಸಿಸ್ಟಮ್. ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿರುವಂಥದ್ದು ಅಂತ ಕೇಳ್ತಾ ಇದ್ದಾರೆ. ನಾವು ಟ್ರಾಪಿಕಲ್ ಸೈಕ್ಲೋನ್ನ ರಚನೆ ಆಗಬೇಕು ಅಂತಂದರೆ ಕೆಲವೊಂದು ಪ್ರೀ ಕಂಡೀಷನ್ಸ್ ಇರಬೇಕು. ಅಂದರೆ ಭೌಗೋಳಿಕವಾಗಿ ಈ ಅಂಶಗಳು ಮೊದಲೇ ಇದ್ದರೆ ಟ್ರಾಪಿಕಲ್ ಸೈಕ್ಲೋನ್ನ ರಚನೆ ಆಗುತ್ತೆ ಅಂತ ಚರ್ಚೆ ಮಾಡಿದ್ವಿ. ಆ ಪಾಯಿಂಟ್ಗಳಲ್ಲಿ ಮೊದಲನೇ ಪಾಯಿಂಟ್, ಮಧ್ಯದಲ್ಲಿ ಲೋ ಪ್ರೆಷರ್ ಸೆಂಟರ್ ಇರಬೇಕು ಅಂತ. ವಾರ್ ಮೋಷನ್ ಇದ್ದು ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ವಾರ್ ಮಾಯಿಸ್ಟ್ ಏರ್ ಮೇಲೆ ರೈಸ್ ಆಗುತ್ತೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸುತ್ತ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಗಾಳಿ ಬೀಸುತ್ತೆ, ಹಾಗಾಗಿ ಇಲ್ಲಿ ಟ್ರಾಪಿಕಲ್ ಸೈಕ್ಲೋನ್ನ ರಚನೆ ಆಗುತ್ತೆ ಅಂತ ಚರ್ಚೆ ಮಾಡಿದ್ವಿ. ಸೊ ಮೊದಲನೇ ಪಾಯಿಂಟ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು ಟ್ರಾಪಿಕಲ್ ಸೈಕ್ಲೋನ್ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಿಮಗೆ ಗಾಳಿ ಕೌಂಟರ್ ಕ್ಲಾಕ್ ವೈಸ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ಆಗುತ್ತೆ. ಇದನ್ನು ನಾವು ಚರ್ಚೆ ಮಾಡಿದ್ವಿ, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್, ಇಟ್ ಇಸ್ ಅ ವಾರ್ಮ್ ಕೋರ್ ಸ್ಟಾರ್ಮ್ ಸಿಸ್ಟಮ್. ಕೋರ್ ಅಂತಂದ್ರೇನು, ಮಧ್ಯಭಾಗ, ಇದು ಹೈ ಟೆಂಪ್ರೇಚರ್ ಇರೋದಕ್ಕೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿದೆ. ಸೊ ಈ ಜಾಗ ಏನಿದೆ ಅದು ವಾರ್ಮ್ ಆಗಿದೆ, ಮಧ್ಯದಲ್ಲಿ ವಾರ್ಮ್ ಆಗಿರುವಂಥ ಒಂದು ಚಂಡಮಾರುತದ ಸಿಸ್ಟಮ್ ಏನಿದೆ ಅದು ಟ್ರಾಪಿಕಲ್ ಸೈಕ್ಲೋನ್ ಆಗಿರೋದ್ರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರುವಂಥದ್ದು. ನಾವು ಏನು ಚರ್ಚೆ ಮಾಡಿದ್ವಿ, ಇಂಥ ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ ಅಂತ. ಚಂಡಮಾರುತದ ಮಧ್ಯದಲ್ಲಿ ವಾರ್ಮ್ ಮಾಯಿಸ್ಚರ್ ರೈಸ್ ಆಗುತ್ತೆ, ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ, ಹೀಗೆ ಒಂದು ಸೈಕಲ್ ಕ್ರಿಯೇಟ್ ಆಗೋದ್ರಿಂದ ಟ್ರಾಪಿಕಲ್ ಸೈಕ್ಲೋನ್ ಇಂಟೆನ್ಸಿಫೈ ಆಗುತ್ತೆ. ಇಲ್ಲೇನು ವಾರ್ಮ್ನೆಸ್ ಇದೆ ಅದೇನೇ ಎನರ್ಜಿ ಸಪ್ಲೈ ಮಾಡುವಂಥದ್ದು ಚಂಡಮಾರುತಕ್ಕೆ, ಅದರಿಂದ ಇದು ಇಂಟೆನ್ಸಿಫೈ ಆಗುತ್ತೆ ಅಂತ ಚರ್ಚೆ ಮಾಡಿದ್ವಿ. ಸೈಕ್ಲೋನ್ ಎರಡು ರೀತಿ, ಒಂದು ಟ್ರಾಪಿಕಲ್ ಸೈಕ್ಲೋನ್, ಇನ್ನೊಂದು ಎಕ್ಸ್ಟ್ರಾ ಟ್ರಾಪಿಕಲ್. ಟ್ರಾಪಿಕ್ಸ್ ಅಂತ ನಾವೇನು ಕರೆದ್ವಿ ಅದರ ಹೊರ ಭಾಗದಲ್ಲಿ ಆಗುವಂಥದ್ದನ್ನು ನಾವು ಎಕ್ಸ್ಟ್ರಾ ಟ್ರಾಪಿಕಲ್ ಅಥವಾ ಮಿಡ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಈ ಚಂಡಮಾರುತಗಳಿಗೆ ಕೋಲ್ಡ್ ಕೋರ್ ಸ್ಟಾರ್ಮ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಇದರ ರಚನೆಯನ್ನು ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ನಾವಿಲ್ಲಿ ಚರ್ಚೆ ಮಾಡ್ತಿರುವಂಥ ಟ್ರಾಪಿಕಲ್ ಸೈಕ್ಲೋನ್ಗೆ ವಾರ್ಮ್ ಕೋರ್ ಸ್ಟಾರ್ಮ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಮೂರು ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ, ಉತ್ತರ ಡಿ, ಆಲ್ ಆಫ್ ದ ಅಬವ್. ನಿಮ್ಮ ಉತ್ತರಗಳಲ್ಲಿ ಹಲವಾರು ಜನ, ಸಂತೋಷ್, ದರ್ಶನ್, ಭವ್ಯ, ದಿವ್ಯ, ಯೋಗೀಶ್ವರ್, ಪ್ರಿಯಾಂಕಾ ಇವರೆಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇನ್ನೂ ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆದರೆ ತುಂಬ ಜನ ಉತ್ತರವನ್ನು 1 & 3 ಅಂತ ಕೂಡ ಕೊಟ್ಟಿದ್ದೀರಾ. 1 & 3 ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಆದರೆ ನಿಮಗೆ ಯಾಕೆ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಅನ್ನಿಸ್ತು? ಇದೊಂದು ಜಿಯೋಗ್ರಫಿಕಲ್ ಫ್ಯಾಕ್ಟ್, ನಿಮಗೆ ಗೊತ್ತಿರಬೇಕಾಗಿರುವಂಥ ಒಂದು ಫ್ಯಾಕ್ಟ್. ಈಕ್ವೆಟರ್ ಹತ್ರ, ಭೂಮಿ ಹತ್ರ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅಲ್ವಾ? ಸೊ ಹೈ ಟೆಂಪ್ರೇಚರ್ ಇದೆ ಅಂತಂದರೆ ಇಲ್ಲೊಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಕಂಪ್ಯಾರಿಟಿವ್ಲಿ ಹೈ ಪ್ರೆಷರ್ ಏರಿಯಾ ಇರುತ್ತೆ. ಸೊ ಹೈ ಪ್ರೆಷರಿಂದ ಲೋ ಪ್ರೆಷರ್ ನಿಮಗೆ ಗಾಳಿ ಬೀಸುತ್ತೆ. ಗಾಳಿ ಯಾಕೆ ಬೀಸುತ್ತೆ? ಭೂಮಿಯ ಮೇಲೆ ಏನು ಹೀಟಿಂಗ್ ಇರುತ್ತೆ, ಸೂರ್ಯನ ಕಿರಣ ಎಲ್ಲ ಕಡೆಗೂ ಈಕ್ವಲ್ ಆಗಿ ಬೀಳೋದಿಲ್ಲ ಅಲ್ವಾ? ಈಕ್ವೆಟರ್ಗೆ ಜಾಸ್ತಿ ಬೀಳುತ್ತೆ, ಪೋಲಾರ್ ರೀಜನ್ಗೆ ತುಂಬ ಕಮ್ಮಿ ಬೀಳುತ್ತೆ. ಅದರಿಂದಲೇ ಹೈ ಪ್ರೆಷರ್ ಹಾಗೂ ಲೋ ಪ್ರೆಷರ್ ಏರಿಯಾಸ್ ಕ್ರಿಯೇಟ್ ಆಗಿರುವಂಥದ್ದು. ಸೊ ವಿಂಡ್ಸ್ ಈ ರೀಸನ್ಗೆ ಬ್ಲೋ ಆಗುತ್ತೆ. ಅದರ ಜೊತೆಗೆ ಅರ್ತ್ ರೊಟೇಟ್ ಆಗ್ತಾ ಇರೋದ್ರಿಂದ ಕೊರಿಯೋಲಿಸ್ ಎಫೆಕ್ಟ್ ಇರುತ್ತೆ, ಹಾಗಾಗಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಿಮಗೆ ಗಾಳಿ ವೆಸ್ಟ್ ಈಸ್ಟ್ ಬ್ಲೋ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಈಸ್ಟ್ ವೆಸ್ಟ್ ಬ್ಲೋ ಆಗುತ್ತೆ. ಇದೇ ಕೊರಿಯೋಲಿಸ್ ಎಫೆಕ್ಟ್ ನಿಮ್ಮ ಸೈಕ್ಲೋನ್ನ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಮಾಡುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗಿರುವಂಥ ಒಂದು ಬೇಸಿಕ್ ಅಂಶ. ಯಾರ್ಯಾರು 1 & 3 ಅಂತ ಕೊಟ್ಟಿದ್ರಿ ಉತ್ತರವನ್ನು, ಅವರೆಲ್ಲರೂ ಒಂದ್ಸತಿ ವಿಂಡ್ಸ್ ಚಾಪ್ಟರ್ನ ರಿವೈಸ್ ಮಾಡಿ ಸ್ಪಷ್ಟತೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಕಡೆ ಹೋಗೋಣ. ಡಿಕ್ಲೇರ್ ಮ್ಯೂಕೋರ್ ಮೈಕೋಸಿಸ್ ಅನ್ ಎಪಿಡೆಮಿಕ್ ಸೆಂಟರ್ ಟು ಸ್ಟೇಟ್ಸ್, ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಇಂಡಿಯನ್ ಪಾಲಿಟಿಕಲ್ಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲಿಂದ ನಮಗೆ ಏನೇನು ತಿಳಿದಿರಬೇಕು ಮ್ಯೂಕೋರ್ ಮೈಕೋಸಿಸ್ ಬಗ್ಗೆ ಈಗಾಗಲೇ ನಾವು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಇನ್ನೊಮ್ಮೆ ರಿವೈಸ್ ಮಾಡೋಣ. ಎಪಿಡೆಮಿಕ್ ಅಂದರೆ ಏನು, ಸಾಂಕ್ರಾಮಿಕ ಅಂದರೆ ಏನು, ಯಾವಾಗ ಯಾಕೆ ಇದನ್ನು ಡಿಕ್ಲೇರ್ ಮಾಡ್ತಾರೆ, ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಬೇಕು. ಮೊದಲು ಮ್ಯೂಕೋರ್ ಮೈಕೋಸಿಸ್ ಬಗ್ಗೆ ತಿಳ್ಕೊಳ್ಳೋಣ.
ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಮ್ಯೂಕೋರ್ ಮೈಕೋಸಿಸ್ ಒಂದು ಫಂಗಲ್ ಇನ್ಫೆಕ್ಷನ್. ಯಾವ ಫಂಗಸ್? ಮ್ಯೂಕೋರ್ ಮೈಸೆಟಿಸ್. ಇದನ್ನ ಬ್ಲ್ಯಾಕ್ ಫಂಗಸ್ ಅಂತ ಕೂಡ ಕರೀತಾರೆ. ಇದು ನಮ್ಮ ಪರಿಸರದಲ್ಲಿರುತ್ತೆ, ಮಣ್ಣಿನಲ್ಲಿರುತ್ತೆ, ಇದು ನಮ್ಮ ಕಾಂಟ್ಯಾಕ್ಟ್ಗೆ ಬಂದಾಗ. ಈಗ ನಮ್ಮ ಕೈ ಮೇಲೆ ಒಂದು ಕಟ್ಟಾಗಿದೆ ಅಂತ ಅನ್ಕೊಳ್ಳಿ, ಆ ಜಾಗ ಏನಾದ್ರು ಮ್ಯೂಕೋರ್ ಮೈಸೆಟಿಸ್ನ ಕಾಂಟ್ಯಾಕ್ಟ್ಗೆ ಬಂದಾಗ ಅಲ್ಲಿ ಲೋಕಲ್ ಇನ್ಫೆಕ್ಷನ್ ಆಗ್ಬೋದು. ಯಾವಾಗ ಇದು ಸೀರಿಯಸ್ ಆಗುತ್ತೆ? ನಾವು ಇನ್ಹೇಲ್ ಮಾಡಿ ಅದು ನಮ್ಮ ಸೈನಸ್ ಥ್ರೂ ಬ್ರೈನ್ಗೆ, ಕಣ್ಣಿಗೆ, ಹೀಗೆ ಬೇರೆ ಬೇರೆ ಆರ್ಗನ್ಸ್ಗೆ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ತುಂಬ ಫೇಟಲ್ ಆಗಿರುವಂಥ ಕಂಡೀಷನ್. ಆದರೆ ಒಬ್ಬ ರೋಗಿಗೆ ಮ್ಯೂಕೋರ್ ಮೈಕೋಸಿಸ್ ಆಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ 80% ಅಷ್ಟು ಅವನಿಗೆ ಮೊರ್ಟಾಲಿಟಿ ರೇಟ್ ಇರುತ್ತೆ. ಅದೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ 40-50% ಅಷ್ಟು ಮೊರ್ಟಾಲಿಟಿ ರೇಟ್ ಇರುತ್ತೆ. ಅಂದರೆ ಅಷ್ಟು ಫೇಟಲ್ ಆಗಿರೋ ಕಂಡೀಷನ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಇದಕ್ಕೆ ರೇರ್ ಬಟ್ ಸೀರಿಯಸ್ ಕಂಡೀಷನ್ ಅಂತ ಕರೀತಾ ಇದ್ದಾರೆ. ಯಾರಿಗೆ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ? ಯಾರಿಗೆ ಈಗಾಗಲೇ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ? ನಾವು COVID-19 ವಿಷಯದಲ್ಲೂ ಕೂಡ ಕೋಮಾರ್ಬಿಡಿಟೀಸ್ ಅನುಪದವನ್ನು ಉಪಯೋಗಿಸ್ತೀವಲ್ವ? ಹೈಪರ್ ಟೆನ್ಷನ್, ಡಯಾಬಿಟೀಸ್, ಹೀಗೆ ಮುಂಚೆನೇ ಕಂಡೀಷನ್ಸ್ ಇದ್ದು ಅಥವಾ ಇಮ್ಯುನಿಟಿ ಲೋ ಇದ್ದು ಇಲ್ಲ ಒಬ್ಬೊಬ್ಬರು ಮೆಡಿಸಿನ್ಸ್ ತೊಗೊಂಡ್ತಿರ್ತಾರೆ, ಆ ಮೆಡಿಸಿನ್ಸಿಂದ ಅವರ ಬಾಡಿಯಲ್ಲಿ ಇಲ್ನೆಸ್ನ ಕಾಂಬ್ಯಾಟ್ ಮಾಡೋ ಒಂದು ಎಬಿಲಿಟಿ ಏನಿರುತ್ತೆ, ಆ ಕ್ಷಮತೆ ಕಮ್ಮಿ ಆಗಿಬಿಟ್ಟಿರುತ್ತೆ. ಇಂಥವರು ಇದಕ್ಕೆ ಜಾಸ್ತಿ ವಲ್ನರಬಲ್ ಇರ್ತಾರೆ. ಈಗ ಏನಾಗ್ತಾ ಇದೆ, COVID-19 ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ನಾವು ಚರ್ಚೆ ಮಾಡಿದ್ದೀವಿ ಮುಂಚೆಯಿಂದನೂ. ಕೋಮಾರ್ಬಿಡಿಟೀಸ್ ಅಂದರೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಇದೆಲ್ಲ ಇದ್ದವರಿಗೆ. ಈಗ ಡಯಾಬಿಟೀಸ್ ಇದ್ದವರು ಈ ಮ್ಯೂಕೋರ್ ಮೈಕೋಸಿಸ್ಗೂ ವಲ್ನರಬಲ್ ಇರ್ತಾರೆ. ಸೊ ಯಾರೋ ಒಬ್ಬರು ಪೇಷಂಟ್ ಡಯಾಬಿಟೀಸ್ ಇದ್ದು COVID-19 ಆಗಿ ಅವರು ICU ಹೋಗಿದ್ದಾರೆ, ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ಸ್ಟೆರಾಯ್ಡ್ ಟ್ರೀಟ್ಮೆಂಟ್ಸ್ನ ಕೊಡಲಾಗುತ್ತೆ. ಯಾಕೆ ಅಂದರೆ ಲಂಗ್ ಇನ್ಫ್ಲಮೇಷನ್ ಅದರಿಂದ ಕಮ್ಮಿ ಆಗುತ್ತೆ. COVID-19 ಮೇಜರ್ ಆಗಿ ಲಂಗ್ ಇನ್ಫೆಕ್ಷನ್ಸ್ನ ನಾವು ನೋಡ್ತೀವಲ್ವ, ಇಟ್ ಇಸ್ ಅ ರೆಸ್ಪಿರೇಟ್ರಿ ಡಿಸೀಸ್. ಹಾಗಾಗಿ ಆ ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ ಅಂತ ಸ್ಟೆರಾಯ್ಡ್ಸ್ನ ಕೊಡಲಾಗುತ್ತೆ. ಆದರೆ ಈ ಸ್ಟೆರಾಯ್ಡ್ಸ್ ಇನ್ಫ್ಲಮೇಷನ್ ಕಮ್ಮಿ ಮಾಡಿದ್ರು ಅದರ ಜೊತೆ ನಮ್ಮ ದೇಹದ ಇಮ್ಯೂನ್ ರೆಸ್ಪಾನ್ಸ್ ಸಿಸ್ಟಮ್ನ ಸಪ್ರೆಸ್ ಮಾಡುತ್ತೆ. ಸೊ ಅದು ಮ್ಯೂಕೋರ್ ಮೈಕೋಸಿಸ್ಗೆ ಜಾಸ್ತಿ ಚಾನ್ಸ್ ಕೊಡ್ತಾ ಇದೆ. ಇದನ್ನೇ ನಾವು ಮುಖ್ಯ ಕಾರಣ ಅಂದರೆ ಜಾಸ್ತಿ ಕೇಸಸ್ ಇದರಿಂದನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಇದು ಒಂದೇ ಕಾರಣ ಅಲ್ಲ. ಮನೆಯಲ್ಲಿ ಯಾರು ಕೋವಿಡ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅವರು ಸರಿಯಾಗಿ ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡ್ಕೊಂಡೇ ಇರುವಂಥದ್ದು, ಅಥವಾ ಕೋವಿಡ್ ಟ್ರೀಟ್ಮೆಂಟ್ ಮುಗಿಸಿ ಮನೆಗೆ ಯಾರು ಹೋಗಿರ್ತಾರೆ ಅವರು ಮನೆಯಲ್ಲಿ ಹೈಜೀನ್ ಮೇಂಟೈನ್ ಮಾಡದೇ ಇರುವಂಥದ್ದು, ಈ ಕಂಡೀಷನ್ಸ್, ಈ ರೀತಿ ಪರಿಸ್ಥಿತಿಗಳು ಕೂಡ ಮ್ಯೂಕೋರ್ ಮೈಕೋಸಿಸ್ಗೆ ಜಾಗ ಮಾಡಿಕೊಡ್ತಾ ಇದ್ದಾವೆ. ಇನ್ನೊಂದು ನಿಮ್ಮ ಪರೀಕ್ಷೆ ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ ತುಂಬ ಮುಖ್ಯವಾಗಿರುವಂಥ ಪಾಯಿಂಟ್, ಇದು ಕಂಟೇಜಿಯಸ್ ಅಲ್ಲ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಪ್ರಾಣಿಯಿಂದ ವ್ಯಕ್ತಿಗೆ ಹೀಗೆ ಹರಡುವಂಥದ್ದಲ್ಲ. ಆದರೂ ಇದನ್ನು ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಿಮಗೆ ಪ್ರಶ್ನೆಯಲ್ಲಿ ಏನಾದ್ರು ಸರ್ಕಾರ ಎಪಿಡೆಮಿಕ್ ಅಂತ ಅನೌನ್ಸ್ ಮಾಡೋದಕ್ಕೆ ಆ ರೋಗ ಅಂಟು ರೋಗ ಆಗಿರಬೇಕು, ಕಂಟೇಜಿಯಸ್ ಆಗಿರಬೇಕು ಅಂತ ಸ್ಟೇಟ್ಮೆಂಟ್ ಬಂದರೆ ಅದು ತಪ್ಪಾಗತ್ತೆ, ನೆನಪಿರಲಿ. ಈಗ ಈ ಮ್ಯೂಕೋರ್ ಮೈಕೋಸಿಸ್ನ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897 ಕೆಳಗೆ ನೋಟಿಫೈಯಬಲ್ ಡಿಸೀಸ್ ಅಂತ ಗುರುತಿಸಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದೆ. ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾಕೆ ಹೇಳ್ತಾ ಇದೆ? ಯಾಕೆಂದರೆ ಹೆಲ್ತ್ ಸ್ಟೇಟ್ ಸಬ್ಜೆಕ್ಟ್, ನಮ್ಮ ಶೆಡ್ಯೂಲ್ 7, ನಮ್ಮ ಸಂವಿಧಾನದ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಒಳಗೆ ಹೆಲ್ತ್ ಸ್ಟೇಟ್ ಲಿಸ್ಟ್ ಕೆಳಗೆ ಬರುತ್ತೆ. ಹಾಗಾಗಿ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897 ಕೆಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಗೈಡ್ಲೈನ್ಸ್ನ, ಡೈರೆಕ್ಷನ್ಸ್ನ ಕೊಡ್ತಾ ಇದೆ. ಹೀಗೆ ಒಂದು ರೋಗವನ್ನು ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897 ಕೆಳಗೆ ಗುರುತಿಸೋದ್ರಿಂದ ಏನಾಗುತ್ತೆ, ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ವಿಶೇಷವಾದ ಕ್ರಮ ತಗೊಳಕ್ಕೆ ಸಾಧ್ಯ ಆಗುತ್ತೆ, ಸರಿಯಾಗಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವೀಗ ಚರ್ಚೆ ಮಾಡ್ತಾರಂಥ ಮ್ಯೂಕೋರ್ ಮೈಕೋಸಿಸ್ ಇಂಟರ್ನಲ್ ಆರ್ಗನ್ಸ್ನ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನ ಅವಶ್ಯಕತೆ ಇರುತ್ತೆ. ಅಂದರೆ ಸರ್ಜನ್ಸ್, ENT ಸ್ಪೆಷಲಿಸ್ಟ್, ಜನರಲ್ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್, ಡೆಂಟಲ್, ಹೀಗೆ ಇವರೆಲ್ಲರೂ ಸೇರಿ ಒಂದು ಟ್ರೀಟ್ಮೆಂಟ್ ಅಪ್ರೋಚ್ ತೊಗೊಂಬರುವಂಥ ಅವಶ್ಯಕತೆ ಇದೆ. ಹೀಗೆ ಮ್ಯೂಕೋರ್ ಮೈಕೋಸಿಸ್ನ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ಗಳಿಗೆ ಗುರುತಿಸೋದ್ರಿಂದ ಏನಾಗುತ್ತೆ, ಸರ್ಕಾರದ ಹೆಲ್ತ್ ಫೆಸಿಲಿಟಿ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಎಲ್ಲೇ ಮ್ಯೂಕೋರ್ ಮೈಕೋಸಿಸ್ನ ಕೇಸ್ ಬಂದರೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹಾಗೂ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇವರು ಏನು ಗೈಡ್ಲೈನ್ಸ್ನ ಇಶ್ಯೂ ಮಾಡಿರ್ತಾರೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅಂದರೆ ಇದರ ಸ್ಕ್ರೀನಿಂಗ್, ಡಯಾಗ್ನೋಸಿಸ್, ಹೇಗೆ ಟ್ರೀಟ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಎಲ್ಲದರ ಮಾಹಿತಿಯನ್ನು ಅವರು ಮೇಂಟೈನ್ ಮಾಡಬೇಕಾಗತ್ತೆ. ಎಷ್ಟು ಕೇಸಸ್ ಬಂದಿದೆ, ಸಸ್ಪೆಕ್ಟೆಡ್ ಕೇಸಸ್ ಎಷ್ಟಿದೆ, ಕನ್ಫರ್ಮ್ಡ್ ಕೇಸಸ್ ಏನಿದೆ, ಇದೆಲ್ಲದರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹಾಗೂ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೇಲೆನ್ಸ್ ಪ್ರೋಗ್ರಾಮ್ಗೆ ಕೊಡಬೇಕಾಗತ್ತೆ. ಈ ರೀತಿ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಕೆಳಗೆ ಮ್ಯೂಕೋರ್ ಮೈಕೋಸಿಸ್ನ ನೋಟಿಫೈ ಮಾಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದೆ. ಇನ್ನೊಂದು ಫ್ಯಾಕ್ಟ್ ಈ ಆರ್ಟಿಕಲಿಂದ ನಿಮಗೆ ಗೊತ್ತಿರಬೇಕು, ಈ ಮ್ಯೂಕೋರ್ ಮೈಕೋಸಿಸ್ನ ಟ್ರೀಟ್ ಮಾಡೋದಕ್ಕೆ ಆ್ಯಂಫೋಟೆರಿಸಿನ್ B ಈ ಆ್ಯಂಟಿಫಂಗಲ್ ಮೆಡಿಸಿನ್ನ ಕೊಡಲಾಗ್ತಾ ಇದೆ. ಸಾಕಷ್ಟು ಮೆಡಿಸಿನ್ಗಳು ಯಾವುದು ಸುದ್ದಿಯಲ್ಲಿದೆ ಅವುಗಳ ಬಗ್ಗೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನೀವು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ಈ ಪಾಪ್ಯುಲರ್ ಆಗಿರುವಂಥ ಕೆಲವೊಂದು ಮೆಡಿಸಿನ್ಸ್ ಅಟ್ಲೀಸ್ಟ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು ಅಂತ ಪ್ರಶ್ನೆಗಳಿಗೆ ನೀವು ತಯಾರಾಗಿರಿ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ ಬ್ರೇಕ್ಸ್ ಆಫ್ ಫ್ರಮ್ ಅಂಟಾರ್ಟಿಕಾ, ಸೇಸ್ ESA ಅಂತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ನಿಮ್ಮ ಪ್ರಿಲಿಮ್ಸ್, ಜಾಗ್ರಫಿ, ಸೈನ್ಸ್ ಸಿಲೆಬಸ್ ಕೆಳಗೆ ಹಾಗೂ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥ ಆರ್ಟಿಕಲ್.
ಈ ಆರ್ಟಿಕಲ್ ಒಳಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ ಜಗತ್ತಿನ ಅತಿ ದೊಡ್ಡ ಮಂಜುಗಡ್ಡೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಂಜುಗಡ್ಡೆ A76 ಇದು 170 ಕಿಲೋಮೀಟರ್ ಉದ್ದ ಇದ್ದು 25 ಕಿಲೋಮೀಟರ್ ಅಗಲ ಇದ್ದು 4,320 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏರಿಯಾವನ್ನು ಹೊಂದಿದೆ. ಇದಕ್ಕಿಂತ ಮುಂಚೆ A23A ಈ ಹೆಸರನ್ನು ಹೊಂದಿದ್ದಂತಹ 3,880 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದ್ದಂತಹ ಒಂದು ಮಂಜುಗಡ್ಡೆಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ ಅಂತ 1986 ಅಲ್ಲೇ ಅಸೈನ್ ಮಾಡಲಾಗಿತ್ತು. ಈಗ ಆ ಟೈಟಲ್ ಅನ್ನ A76 ಗೆ ಕೊಡಲಾಗ್ತಾ ಇದೆ. ಎಲ್ಲಿದೆ ಈ A76? ಇದು ಅಂಟಾರ್ಟಿಕಾದಲ್ಲಿ ಇರುವಂತದ್ದು. ಅಂಟಾರ್ಟಿಕಾದ ವೆಸ್ಟರ್ನ್ ಭಾಗದಲ್ಲಿ ಇರುವಂತಹ ಈ ವೆಡೆಲ್ ಸಿ. ಸೊ ಈ ವೆಸ್ಟರ್ನ್ ಅಂಟಾರ್ಟಿಕಾದ ವೆಡೆಲ್ ಸಿಯಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ ನ ನೀವೀಗ ನೋಡಬಹುದು. ಅದರ ಹೆಸರು A76. ಈ ಆರ್ಟಿಕಲ್ ನಿಮಗೆ ಪರಿಸರದ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್. ಯಾಕೆ ಈ ರೀತಿ ಐಸ್ಬರ್ಗ್ ಗಳ ರಚನೆ ನಡೀತಾ ಇರುತ್ತೆ? ಒಂದು ಐಸ್ಬರ್ಗ್ ಇದೆ ಅನ್ಬೇಕಾದ್ರೆ ಈ ರೀತಿ ಫ್ರಾಕ್ಚರ್ ಗಳು ಡೆವಲಪ್ ಆಗಿ ನಂತರ ಹೊಸ ಐಸ್ಬರ್ಗ್ ನ ಫಾರ್ಮೇಶನ್ ಆಗುತ್ತೆ. ಅದನ್ನೇ ಐಸ್ಬರ್ಗ್ ಕಾಲ್ವಿಂಗ್ ಅಂತ ಕರೀತಾರೆ. ಈಗ ಹೇಗೆ A76 ನ ರಚನೆ ಆಗಿದೆ, ಹಾಗೆ ಇದಕ್ಕಿಂತ ಮುಂಚೆ A74 ಐಸ್ಬರ್ಗ್ ನ ರಚನೆ ಆಗಿತ್ತು. ಹಾಗೆ ಹೊಸ ಹೊಸ ಐಸ್ಬರ್ಗ್ ಗಳ ರಚನೆ ಆಗ್ತಾ ಇರುತ್ತೆ. ಇದು ನೈಸರ್ಗಿಕವಾಗಿನೇ ನಡೀತಾ ಇರುವಂತದ್ದು. ಕಾಲಕಾಲಕ್ಕೂ ನಡೀತಾ ಇರುತ್ತೆ, ಅಂಟಾರ್ಟಿಕಾದಲ್ಲೂ ನಡೀತಾ ಇರುತ್ತೆ. ಈ ಐಸ್ ಕಾವಿಂಗ್ ಜೊತೆಗೆ ಗ್ರೋತ್ ಕೂಡ ನಡೀತಾ ಇರುತ್ತೆ. ಅಂದ್ರೆ ಒಂದ್ ಕಡೆ ಹೊಸ ಐಸ್ಬರ್ಗ್ ಗಳ ರಚನೆ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಐಸ್ ನ ಗ್ರೋತ್ ಕೂಡ ಆಗ್ತಾ ಇರುತ್ತೆ. ಹೀಗೇನೆ ಒಂದು ಪ್ರದೇಶದಲ್ಲಿ ಐಸ್ ಎಷ್ಟಿರ್ಬೇಕು ಅನ್ನೋದು ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಆದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಇಂದಾಗಿ ಏನಾಗ್ತಾ ಇದೆ, ಈ ಅಂಟಾರ್ಟಿಕಾ ಪ್ರದೇಶಕ್ಕೆ ಬೇರೆ ಕಡೆಯಿಂದ ವಾರ್ಮ್ ವಾಟರ್ ಬರ್ತಾ ಇದೆ. ಈ ವಾರ್ಮ್ ವಾಟರ್ ಇಲ್ಲಿ ನೈಸರ್ಗಿಕವಾಗಿ ಏನ್ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಪ್ರಭಾವ ಬೀರ್ತಾ ಇದೆ. ಆ ಪ್ರಭಾವದಿಂದಾಗಿ ಎಷ್ಟು ಐಸ್ಬರ್ಗ್ ಗಳ ರಚನೆ ಆಗ್ತಾ ಇತ್ತು ಒಂದು ಕಾಲಾವಧಿಯಲ್ಲಿ, ಅದು ಮುಂಚೆಗಿಂತ ಜಾಸ್ತಿ ಆಗಿದೆ. ಸೊ ಇದು ಏನಕ್ಕೆ ಉದಾಹರಣೆ? ಗ್ಲೋಬಲ್ ವಾರ್ಮಿಂಗ್ ನ ಎಫೆಕ್ಟ್ ಗೆ, ಕ್ಲೈಮೇಟ್ ಚೇಂಜ್ ಗೆ ಉದಾಹರಣೆ ಆಗಿರುವಂತದ್ದು. ಸೊ ನಿಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ ಫ್ಯಾಕ್ಚುಯಲ್ ಹಾಗೂ ಕಾನ್ಸೆಪ್ಟ್ ಎರಡನ್ನು ಇದರಿಂದ ನೀವು ನೆನಪಿಟ್ಕೋಬೇಕು. ಇವತ್ತಿನ ದಿನಪತ್ರಿಕೆಯಿಂದ ಚೀನಾಗೆ ಸಂಬಂಧಪಟ್ಟಂತೆ ಎರಡು ಆರ್ಟಿಕಲ್ಸ್ ಇದೆ. ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ಸ್ ಬರುತ್ತೆ. ಮೊದಲನೇದು ಚೈನಾ ಕಂಪ್ಲೀಟ್ಸ್ ಟಿಬೆಟ್ ಹೈವೇ. ಭಾರತ ಹಾಗೂ ಚೀನಾದ ಬಾರ್ಡರ್ ಇಶ್ಯೂನ ವಿಷಯ ಬಂದಾಗ ಲಡಾಖ್ನ ನಂತರ ಅರುಣಾಚಲ್ ಪ್ರದೇಶ್ ಕೂಡ ಮುಖ್ಯ ಆಗುತ್ತೆ. ಅರುಣಾಚಲ್ ಪ್ರದೇಶ್ಗೆ ಹತ್ತಿರವಾಗಿರುವಂತ ಮೆಡಾಂಗ್ ಕೌಂಟಿ, ಈ ಮೆಡಾಂಗ್ ಕೌಂಟಿ ಇರೋದು ಟಿಬೆಟ್ ಅಟಾನಮಸ್ ರೀಜನ್. ನೀವಿಲ್ಲಿ ಅರುಣಾಚಲ್ ಪ್ರದೇಶ್ ಬಾರ್ಡರ್ ಅನ್ನು ನೋಡಬಹುದು, ದಿಬಾಂಗ್ ವೈಲ್ಡ್ ಲೈಫ್ ಸೆಂಚುರಿನ ನೋಡಬಹುದು. ಇಲ್ಲಿರೋದು ಮೆಡಾಂಗ್ ಕೌಂಟಿ, ಇಲ್ಲಿರೋದು ನಿಂಗ್ಚಿ ಸಿಟಿ. ಈ ಸಿಟಿಗೆ ಕಾಂಟ್ಯಾಕ್ಟ್ ಅನ್ನ ಒಂದು ಹೈವೇನ ಥ್ರೂ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅದರ ಕನ್ಸ್ಟ್ರಕ್ಷನ್ ನ ಈಗ ಮುಗಿಸಿದ್ದಾರೆ. ಇಲ್ಲಿ ಬ್ರಹ್ಮಪುತ್ರ ರಿವರ್ ನ ನೀವು ನೋಡಬಹುದು. ಈ ಬ್ರಹ್ಮಪುತ್ರ ರಿವರ್ ನಲ್ಲಿರುವಂತ ಗ್ರೇಟ್ ಕ್ಯಾನಿಯನ್ ನ ಪಾಸ್ ಮಾಡ್ತಾ ನಿಂಗ್ಚಿ ಹಾಗೂ ಮೆಡಾಂಗ್ ಕೌಂಟಿಗೆ ಇಲ್ಲಿ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಟಿಬೆಟ್ ಹೈವೇ ಮೂಲಕ. ಇದು ಅರುಣಾಚಲ್ ಪ್ರದೇಶ್ಗೆ ತುಂಬಾ ಹತ್ತಿರವಾಗಿರುವಂತ ಮೆಡಾಂಗ್ ಕೌಂಟಿಗೆ ಸಂಬಂಧಪಟ್ಟಿರೋದ್ರಿಂದ ಇದು ಸ್ಟ್ರಾಟಜಿಕ್ ಆಗತ್ತೆ. ಭಾರತ ಹಾಗೂ ಚೀನಾದ ಮಧ್ಯೆ ಇರುವಂತ ಸಂಬಂಧಗಳೇನಿದೆ ಬಾರ್ಡರ್ ಇಶ್ಯೂಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವತ್ತಿನ ದಿನಪತ್ರಿಕೆಯಿಂದ ಇನ್ನೊಂದು ಆರ್ಟಿಕಲ್ ಇದೆ. ಶ್ರೀಲಂಕಾ ಪಾರ್ಲಿಮೆಂಟ್ ಪಾಸಸ್ ಬಿಲ್ ಆನ್ ಚೈನಾ ಬ್ಯಾಕ್ ಟು ಪೋರ್ಟ್ ಸಿಟಿ. ಚೈನಾ ಬ್ಯಾಕ್ ಟು ಪೋರ್ಟ್ ಸಿಟಿ ಯಾವುದು? ಕೊಲಂಬೋ ಪೋರ್ಟ್. ಈ ಕೊಲಂಬೋ ಪೋರ್ಟ್ ನ ಚೈನಾ ಬ್ಯಾಕ್ ಮಾಡಿರೋದು ಶ್ರೀಲಂಕಾದ ಸಾರ್ವಭೌಮತೆಯ ವಿರುದ್ಧವಾಗಿದೆ ಅಂತ ಅಲ್ಲಿಯ ಅಪೋಸಿಷನ್, ಅಲ್ಲಿಯ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಬಂದಿತ್ತು. ಹಾಗಾಗಿ ಶ್ರೀಲಂಕಾ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ನ ಪಾಸ್ ಮಾಡಿ 2014 ಅಲ್ಲಿ ಚೀನಾ ಕೊಲಂಬೋ ಪೋರ್ಟ್ ಸಿಟಿಯನ್ನು ಏನು ಲಾಂಚ್ ಮಾಡಿತ್ತು, $1.4 ಬಿಲಿಯನ್ ಅಷ್ಟು ಖರ್ಚು ಮಾಡಿ ಆ ಕೊಲಂಬೋ ಪೋರ್ಟ್ ಸಿಟಿಯನ್ನು ಬ್ಯಾಕ್ ಮಾಡ್ತಾ ಕೆಲವೊಂದು ಅಲ್ಲಿಯ ಗವರ್ನಿಂಗ್ ಬಗ್ಗೆ ತಿದ್ದುಪಡಿಗಳನ್ನ ಪಾರ್ಲಿಮೆಂಟಲ್ಲಿ ತೊಗೊಂಡು ಬಂದಿದೆ. ಸೊ ಚೀನಾ ಒಂದು ಕಡೆ ಅರುಣಾಚಲ್ ಪ್ರದೇಶ್ ಹತ್ರ ಸ್ಟ್ರಾಟಜಿಕಲಿ ಮೆಡಾಂಗ್ ಕೌಂಟಿ ಹತ್ರ ಟಿಬೆಟ್ ಹೈವೇಯನ್ನು ಕಟ್ಟಿದೆ, ಇನ್ನೊಂದು ಕಡೆ ಕೆಳಗೆ ಇಲ್ಲಿ ಕೊಲಂಬೋ ಪೋರ್ಟ್ನ ತನ್ನ ಹತ್ರ ಇಟ್ಕೊಂಡಿದೆ. ಹೀಗೆ ಭಾರತದ ಸುತ್ತ ಕೆಲವೊಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಚೀನಾದಲ್ಲಿ ಇರೋದು, ಚೀನಾದ ಹತ್ರ ಇರೋದು ಭಾರತಕ್ಕೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತ ನಾವು ಹೇಳ್ಬೋದು ಭಾರತ ಹಾಗೂ ಚೀನಾದ ಸಂಬಂಧಗಳಲ್ಲಿ. ಮುಂದೆ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಇಸ್ರೇಲ್ ಹಾಗೂ US ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಸ್ರೇಲ್ ಅನ್ಲಿಷಸ್ ಏರ್ ಸ್ಟ್ರೈಕ್ಸ್ ಅಕ್ರಾಸ್ ಗಾಜಾ. ಇಸ್ರೇಲ್ ಪ್ಯಾಲೆಸ್ಟೈನ್ ಅಲ್ಲಿ ಏನು ನಡೀತಾ ಇದೆ ಅಂತ ನಾವು 12th May ಸಂಚಿಕೆಯಲ್ಲಿ 14th May ಸಂಚಿಕೆಯಲ್ಲಿ ಫುಲ್ ಡೀಟೇಲ್ ಅಲ್ಲಿ ಚರ್ಚೆ ಮಾಡಿದ್ವಿ. ಇಸ್ರೇಲ್ ಪ್ಯಾಲೆಸ್ಟೈನ್ ಒಂದು ಆನ್ ಗೋಯಿಂಗ್ ಕ್ರೈಸಿಸ್. ಈ ಕ್ರೈಸಿಸ್ ಮಧ್ಯದಲ್ಲಿ ಏನು ಶೇಖ್ ಜರಾ ಡಿಸ್ಪ್ಯೂಟ್ ಇಂದಾಗಿ ಸಿಟಿಜನ್ಶಿಪ್ ಇಶ್ಯೂ ಬರುತ್ತೆ ಈಸ್ಟ್ ಜೆರೂಸಲೇಮ್ ಅಲ್ಲಿ. ಅದರ ಜೊತೆಗೆ ಅಲ್ ಅಕ್ಸಾ ಮಾಸ್ಕ್ ಅಲ್ಲಿ ಏನು ಅಟ್ಯಾಕ್ ಆಗುತ್ತೆ ಇಸ್ರೇಲಿ ಫೋರ್ಸಸ್ ಇಂದಾಗಿ, ಅದರಿಂದಾಗಿ ಈಗ ಈ ಆನ್ ಗೋಯಿಂಗ್ ಕ್ರೈಸಿಸ್ ಅಲ್ಲಿ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವೈಲೆನ್ಸ್ ನ ನಿಲ್ಲಿಸಿ ಸೀಸ್ ಫೈರ್ ನ ತಗೊಂಡ್ಬನ್ನಿ ಅಂತ USA ಇಸ್ರೇಲ್ಗೆ ಹೇಳ್ತಾ ಇದೆ. USA ಪ್ರೆಸಿಡೆಂಟ್ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ಗೆ ಹಿ ಎಕ್ಸ್ಪೆಕ್ಟೆಡ್ ಸಿಗ್ನಿಫಿಕೆಂಟ್ ಡಿಎಸ್ಕಲೇಷನ್ ಟುಡೇ ಆನ್ ದ ಪಾತ್ ಟು ಅ ಸೀಸ್ ಫೈರ್. ಅಂದ್ರೆ ಏನು ವೈಲೆನ್ಸ್ ನಡೀತಾ ಇದೆ ಅದರ ಪ್ರಮಾಣ ಕಮ್ಮಿ ಮಾಡಿ ಅದು ಸೀಸ್ ಫೈರ್ ಕಡೆ ಹೋಗಬೇಕು, ಯುದ್ಧ ವಿರಾಮ ಆಗಬೇಕು ಅಂತ USA ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ. ಆದರೆ
ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಡಿಟರ್ಮೈನ್ ಟು ಕಂಟಿನ್ಯೂ ದಿಸ್ ಆಪರೇಷನ್ ಅಂಟಿಲ್ ಇಟ್ಸ್ ಏಮ್ ಇಸ್ ಮೆಂಟ್ ಅವರ ಗುರಿ ಮುಟ್ಟೋ ತನಕ ಇದು ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ಎಸ್ ಎ ಇಸ್ರೇಲ್ನ ಸಂಬಂಧ ತುಂಬಾ ಗಟ್ಟಿಯಾಗಿರುವಂಥದ್ದು. ಈಗ ಹೊಸದಾಗಿ ಯು ಎಸ್ ಎಯಲ್ಲಿ ಬಿಡನ್ ಅವರ ಪ್ರೆಸಿಡೆನ್ಸಿ ಬಂದಿದೆ. ಸೊ ಇವಾಗ ಏನು ಪರಿಸ್ಥಿತಿ ಬಂದಿದೆ ಅದರಲ್ಲಿ ಯು ಎಸ್ ಎ ರಿಲೇಷನ್ಶಿಪ್ ಏನಿದೆ ಇಸ್ರೇಲ್ ಜೊತೆ ಅದು ಒಂದು ಡಿಫಿಕಲ್ಟ್ ಟೆಸ್ಟ್ನ ಫೇಸ್ ಮಾಡ್ತಾ ಇದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿತಾ ಈ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಬಗ್ಗೆನೆ ಭಾರತದ ಕಾಂಟೆಕ್ಸ್ಟಲ್ಲಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಎಡಿಟೋರಿಯಲ್ ಆರ್ಟಿಕಲ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್, ಇದು ಕೂಡ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ತುಂಬ ಒಳ್ಳೆಯ ಆರ್ಟಿಕಲ್. ಭಾರತದ ಸ್ಟ್ಯಾಂಡ್ ಏನು, ಇಸ್ರೇಲ್ ಪ್ಯಾಲೆಸ್ಟೈನ್ನ ವಿಷಯದಲ್ಲಿ ಭಾರತ ಮುಂಚೆಯಿಂದನೂ ಏನು ಸ್ಟ್ಯಾಂಡ್ ತೊಗೊಂಡಿದೆ ಅಂತ ಐತಿಹಾಸಿಕವಾಗಿ ನಾವು 14th May ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಈ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಯಾವಾಗ ಆರಂಭ ಆಗಿದ್ದು, ಜೂಸ್ ಏನು ಮುಂಚೆ ಇದ್ದಂಥ ಇಸ್ರೇಲಿಂದ ಸ್ಥಳಾಂತರ ಆಗಿರ್ತಾರೆ ಯುರೋಪ್ ಬೇರೆ ಬೇರೆ ದೇಶಗಳಿಗೆ. ಅವರು ಜಿಯೋನಿಸ್ಟ್ ಮೂಮೆಂಟ್ ಕೆಳಗೆ ತಮ್ಮದೇ ಆದ ಒಂದು ದೇಶದ ರಚನೆ ಆಗಬೇಕು ಅಂತ ಒಂದು ಮೂಮೆಂಟ್ನ ಆರಂಭ ಮಾಡ್ತಾರೆ. ಎಸ್ಪೆಷಲಿ ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ, ಹೊಲೋಕಾಸ್ಟ್ನ ನಂತರ, ಮುಂಚೆ ಕೂಡ ಪರ್ಸಿಕ್ಯೂಷನ್ ಆಗ್ತಾ ಇರುತ್ತೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಆದಮೇಲೆ ಇಸ್ರೇಲ್ನ ರಚನೆಗೆ ಮೂಮೆಂಟ್ ಜಾಸ್ತಿ ಆಗುತ್ತೆ. 1947 ನವೆಂಬರಲ್ಲಿ ಯು ಎನ್ ಪಾರ್ಟಿಷನ್ ಪ್ಲಾನನ್ನು ಕೊಡುತ್ತೆ. ಪಾರ್ಟಿಷನ್ ಪ್ಲಾನ್ ಅಂದರೆ ಟೂ ಸ್ಟೇಟ್ ಸೊಲ್ಯೂಷನ್, ನಾವೀಗಾಗಲೇ ಚರ್ಚೆ ಮಾಡಿರುವಂಥದ್ದು. ಈ ಪಾರ್ಟಿಷನ್ ಪ್ಲಾನ್ ಬಂದಿದ್ದು ನವೆಂಬರ್ 1947. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ, 1947 ಆಗಸ್ಟಲ್ಲಿ. ಭಾರತದ ಎಕ್ಸ್ಪೀರಿಯನ್ಸ್ ಏನಿತ್ತು ಅವಾಗ, ಭಾರತ ಅವಾಗ ತಾನೇ ತಂದೇ ಒಂದು ಪಾರ್ಟಿಷನಿಂದ ಹೊರಗೆ ಬಂದಿತ್ತು. ಎಷ್ಟು ವೈಲೆನ್ಸ್ ಆಗಿತ್ತು, ನಾವೇನೇನು ಅನುಭವಿಸಿದ್ವಿ ಅಂತ ಗೊತ್ತಿರುವಂಥ ವಿಚಾರ. ಸೊ ಅವಾಗ ಭಾರತ ಏನು ಕಂಡಿತ್ತು, ಅದರ ಪ್ರಕಾರ ಭಾರತ ಇಸ್ರೇಲ್ನ ಸಪೋರ್ಟ್ ಮಾಡ್ತಾ ಇತ್ತಾ, ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾ ಇತ್ತಾ? ಆಬ್ವಿಯಸ್ಲಿ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಹಾಗಾಗಿ ಯು ಎನ್ ಜನರಲ್ ಅಸೆಂಬ್ಲಿಯಲ್ಲಿ ಯಾವಾಗ ಪಾರ್ಟಿಷನ್ ಪ್ಲಾನ್ ಆಗ್ತಾ ಇತ್ತು, ಇಸ್ರೇಲ್ನ ಕ್ರಿಯೇಷನ್ ಬಗ್ಗೆ ವೋಟಿಂಗ್ ಆಗ್ತಾ ಇತ್ತು, ಆ ವೋಟಿಂಗಲ್ಲಿ ಭಾರತ ಇಸ್ರೇಲ್ನ ರಚನೆಯ ವಿರುದ್ಧ ವೋಟ್ ಮಾಡಿತ್ತು. ಸೊ 1947 ನಾವು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡಿದ್ವಿ. ಯಾವಾಗ 1990s ತನಕ, ನಿಮಗೆ ನೆನಪಿದ್ರೆ 1990s ತನಕ ನಾವು ಯಾವುದೇ ಡಿಪ್ಲೊಮ್ಯಾಟಿಕ್ ರಿಲೇಷನ್ನ ಇಸ್ರೇಲ್ ಹತ್ರ ಇಟ್ಕೊಂಡಿರಲಿಲ್ಲ. ಈ ಅವಧಿ ಏನಿದೆ 1947 1990s, ಆ ಅವಧಿಯಲ್ಲಿ ಕೋಲ್ಡ್ ವಾರ್ ನಡೀತಾ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಒಂದು ಅವಧಿಯಲ್ಲೂ ಕೂಡ ಭಾರತ ಯಾವಾಗಲೂ ಪ್ಯಾಲೆಸ್ಟೈನಿಯನ್ ಫ್ರೀಡಮ್ಗೆ ತುಂಬ ಬಲವಾಗಿ ಸಪೋರ್ಟ್ ಮಾಡ್ಕೋತಾ ಬಂದಿದೆ. ಮಾರಲ್ ಆಗಿ, ಲೀಗಲ್ ಆಗಿ ಇಸ್ರೇಲಿ ಆಕ್ಯುಪೇಷನ್ ವಿರುದ್ಧ ಸ್ಟ್ಯಾಂಡನ್ನು ತೊಗೊಂಡಿದೆ. ಅಂದರೆ ಅಂತಾರಾಷ್ಟ್ರೀಯವಾಗಿ ಏನು ಕಾನೂನಿದೆ, ಏನು ನಾರ್ಮ್ಸ್ ಇದೆ, ಅದರ ಪ್ರಕಾರ ಪ್ಯಾಲೆಸ್ಟೈನಿಯನ್ನ ಜೊತೆ ಭಾರತ ಒಂದು ಸ್ಟ್ಯಾಂಡ್ನ ತೊಗೊಂಡಿದೆ. ಆದರೆ 1992 ಆದಮೇಲೆ, ಕೋಲ್ಡ್ ವಾರ್ ಆದಮೇಲೆ, ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಷನ್ ಆಗುತ್ತೆ, ಅದಾದಮೇಲೆ ಭಾರತ ಹಾಗೂ ಇಸ್ರೇಲ್ನ ಒಂದು ಡಿಪ್ಲೊಮ್ಯಾಟಿಕ್ ಟೈಸ್ ಆರಂಭ ಆಗುತ್ತೆ. ಈ ಡಿಪ್ಲೊಮ್ಯಾಟಿಕ್ ಟೈಸ್ ಕೆಳಗೆ ಬೇರೆ ಬೇರೆ ವಲಯಗಳಲ್ಲಿ, ಸೆಕ್ಯೂರಿಟಿ, ಡಿಫೆನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಲ್ಲ ವಲಯಗಳಲ್ಲಿ ಭಾರತ ಹಾಗೂ ಇಸ್ರೇಲ್ ಮಧ್ಯ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ ಬೆಳವಣಿಗೆ ಆಗುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ನಾವು ಪ್ಯಾಲೆಸ್ಟೈನ್ನ ಕೂಡ ಬಿಡೋದಿಲ್ಲ. ಭಾರತದ ಪ್ಯಾಲೆಸ್ಟೈನ್ ಪಾಲಿಸಿ ಕೂಡ ಹಾಗೆ ಇಂಟ್ಯಾಕ್ಟ್ ಆಗಿ ಮುಂದುವರಿತಾ ಬರುತ್ತೆ. 2017 ಮೊದಲ ಬಾರಿಗೆ ಭಾರತದ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇಸ್ರೇಲ್ನ ವಿಸಿಟ್ ಮಾಡ್ತಾರೆ. ಹಾಗೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಕೂಡ 2018 ಭಾರತಕ್ಕೆ ಟ್ರಾವೆಲ್ ಮಾಡ್ತಾರೆ. ಹೀಗೆ ಭಾರತ ಹಾಗೂ ಇಸ್ರೇಲ್ನ ಸಂಬಂಧ ಕೂಡ ಒಂದ್ ಕಡೆ ಬೆಳೀತಾ ಹೋಗುತ್ತೆ. ಸೊ ಇದು ಭಾರತ ಹಾಗೂ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಬಂಧದ ಒಂದು ಸಂಕ್ಷಿಪ್ತವಾದ ವಿವರಣೆ. ಈಗ ಏನಾಗ್ತಾ ಇದೆ, ಇಸ್ರೇಲಿ ಪ್ಯಾಲೆಸ್ಟೈನ್ನ ವಿಷಯದಲ್ಲಿ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಸೆಷನ್ ನಡೆದಾಗ ಭಾರತ ಅಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಸ್ಟ್ಯಾಂಡ್ನ ತಗೊಳುತ್ತೆ. ಈಗ ನಮ್ಮ ಸಂಬಂಧ ಏನು ಇಸ್ರೇಲ್ ಜೊತೆ ಚೆನ್ನಾಗಾಗ್ತಾ ಇದೆ, ಅದನ್ನು ನಾವು ಬಿಡೋಕೆ ರೆಡಿ ಇಲ್ಲ. ಅದೇ ಸಮಯದಲ್ಲಿ ನಾವು ಇಂಡಿಪೆಂಡೆನ್ಸ್ಗಿಂತ ಮುಂಚೆಯಿಂದನೂ ಪ್ಯಾಲೆಸ್ಟೈನಿಯನ್ ಕಾಸ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಸೊ ಟ್ರೆಡಿಷ್ನಲ್ ಸಪೋರ್ಟ್ ಏನು ಮುಂಚೆಯಿಂದ ಮಾಡ್ತಾ ಇದ್ವಿ ಅದನ್ನು ಕೂಡ ಬಿಡೋಕೆ ರೆಡಿ ಇಲ್ಲ. ನಾವೇನು ಸ್ಟ್ಯಾಂಡ್ ತೊಗೊತೀವಿ, ಯಾವಾಗಲೂ ಎರಡೂ ದೇಶಗಳು ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ನೇರವಾಗಿ ನೆಗೋಸಿಯೇಷನ್ಸ್ನ ಮಾಡಿ ಟೂ ಸ್ಟೇಟ್ ಸೊಲ್ಯೂಷನ್ನ ಒಪ್ಪಬೇಕು ಅಂತ. ಈಗ ಏನು ಶೇಖ್ ಜರಾ ಡಿಸ್ಪ್ಯೂಟ್ ಕೆಳಗೆ ಅಲ್ಲಿ ಇರುವಂಥ ಪ್ಯಾಲೆಸ್ಟೈನಿಯನ್ ಫ್ಯಾಮಿಲೀಸ್ನ ಹೊರಗೆ ಹಾಕೋ ಒಂದು ಪ್ರೊಸೆಸ್ ನಡೀತಾ ಇದೆ, ಇದನ್ನು ಪಾಸಿಬಲ್ ಎವಿಕ್ಷನ್ ಪ್ರೊಸೆಸ್ ಅಂತ ಕರಿತಾ ಇದ್ದಾರೆ. ಅದರ ಬಗ್ಗೆ ಭಾರತ ಕನ್ಸರ್ನನ್ನು ತೋರಿಸುತ್ತೆ. ಹಾಗೆ ಜೆರುಸೆಲೆಮಲ್ಲಿ ಏನು ಸ್ಟೇಟಸ್ ಕೋ ಇದೆ ಅದನ್ನು ಬದಲಾವಣೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ವಾರ್ನ್ ಮಾಡ್ತಾ ಇದ್ವಿ ಇಸ್ರೇಲ್ಗೆ. ಈ ಸ್ಟೇಟ್ಮೆಂಟ್ನ ಪ್ರಕಾರ ಭಾರತ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ಮಧ್ಯೆ ಸರಿಯಾದ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಇನ್ನೊಂದು ಸೂಕ್ಷ್ಮ ವಿಚಾರ ನೀವಿಲ್ಲಿ ನೋಡಬೇಕು. ಭಾರತ ಯಾವ್ದನ್ನ, ಇಲ್ಲಿ ಎರಡು ರೀತಿ ಅಟ್ಯಾಕ್ಸ್ ಆಗ್ತಾ ಇದೆ. ಗಾಜಾ ಸ್ಟ್ರಿಪ್ಪಿಂದ ಹಮಾಸ್ ಅನ್ನೋ ಒಂದು ಇಸ್ಲಾಮಿಕ್ ಮಿಲಿಟೆಂಟ್ ಗ್ರೂಪ್ ಏನಿದೆ ಅದು ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಇಸ್ರೇಲ್ ಕೂಡ ಗಾಜಾ ಸ್ಟ್ರಿಪ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಂದರೆ ಎರಡೂ ಕಡೆಯಿಂದ ಅಟ್ಯಾಕ್ಸ್ ನಡೀತಾ ಇದೆ. ಆದರೆ ಭಾರತದ ಸ್ಟೇಟ್ಮೆಂಟನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಾವು ಗಾಜಾ ಕಡೆಯಿಂದ ಏನು ರಾಕೆಟ್ ಅಟ್ಯಾಕ್ಸ್ ಆಗ್ತಾ ಇದೆ ಹಮಾಸ್ ಕಡೆಯಿಂದ, ಅದನ್ನು ಕಂಡೆಮ್ ಮಾಡ್ತಾ ಇದ್ದೀವಿ. ಆದರೆ ಇಸ್ರೇಲ್ ಕಡೆಯಿಂದ ಏನು ಬಾಂಬಿಂಗ್ ನಡೀತಾ ಇದೆ ಗಾಜಾ ಸ್ಟ್ರಿಪ್ ಮೇಲೆ, ಅದನ್ನು ನಾವು ಯಾವುದು ಡೈರೆಕ್ಟ್ ರೆಫರೆನ್ಸ್ ಕೊಟ್ಟು ಕಂಡೆಮ್ ಮಾಡ್ತಾ ಇಲ್ಲ, ಅದನ್ನು ವಿರೋಧಿಸ್ತಾ ಇಲ್ಲ. ಸೊ ಇದು ಏನು ತೋರಿಸುತ್ತೆ, ಭಾರತ ಒಂದು ರೀತಿಯಲ್ಲಿ ಇಸ್ರೇಲ್ ಕಡೆ ಸ್ವಲ್ಪ ಜಾಸ್ತಿ ವಾಲಿದೆ ಅನ್ನೋ ಥರ ಕಾಣುತ್ತೆ. ಅದನ್ನು ಈ ಆರ್ಟಿಕಲ್ ಒಳಗೆ ಚರ್ಚೆ ಮಾಡ್ತಾ ಇದ್ದಾರೆ.
ಅರಬ್ ವರ್ಲ್ಡ್ ಏನಿದೆ, ನಾವು ಇಸ್ರೇಲ್ ಸುತ್ತ ನೋಡೋದಾದರೆ ಮಿಡಲ್ ಈಸ್ಟ್ ಇದೆ. ಈ ಮಿಡಲ್ ಈಸ್ಟ್ ಮೇಲೆ ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳ ಮೇಲೆ ನಾವು ಡಿಪೆಂಡೆಂಟ್ ಇದ್ದೀವಿ, ಎಸ್ಪೆಷಲಿ ಆಯಿಲ್ಗೋಸ್ಕರ. ಸೊ ಈ ಪ್ರದೇಶ ನಮಗೆ ತುಂಬ ಮುಖ್ಯವಾಗಿರುವಂಥದ್ದು. ಈ ಪ್ರದೇಶದಲ್ಲಿರುವಂಥ ದೇಶಗಳು ಮೋಸ್ಟ್ ಆಫ್ ದಮ್ ಜನರಲ್ ಅಸೆಂಬ್ಲಿಯಲ್ಲಿ ಇಸ್ರೇಲಿ ಆಕ್ಯುಪೇಷನ್ನ ಅಪೋಸ್ ಮಾಡುತ್ತೆ, ವಿರೋಧಿಸ್ತವೆ. ಹಾಗಿರ್ಬೇಕಾದ್ರೆ ಭಾರತದ ಬ್ಯಾಲೆನ್ಸ್ಡ್ ಸ್ಟ್ಯಾಂಡ್ ಹೇಗಿರಬೇಕಿತ್ತು ಅಂತಂದರೆ, ಗಾಜಾ ಮೇಲೆ ಏನು ಅಟ್ಯಾಕ್ ಆಗಿದೆ ಅದನ್ನು, ಹಾಗೂ ಇಸ್ರೇಲ್ ಮೇಲೆ ಏನು ಅಟ್ಯಾಕ್ ಆಗಿದೆ, ಎರಡನ್ನೂ ನಾವು ಖಂಡಿಸಬೇಕಿತ್ತು, ಆದರೆ ಖಂಡಿಸಿಲ್ಲ ಅಂತ ಈ ಆರ್ಟಿಕಲಲ್ಲಿ ಅದನ್ನು ಪಾಯಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಕೇವಲ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಬಗ್ಗೆ ಕೇಳೋದಕ್ಕಿಂತ ಜಾಸ್ತಿ ಭಾರತದ ಸ್ಟ್ಯಾಂಡ್ ಬಗ್ಗೆ, ಭಾರತ ಹಾಗೂ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಈ ಕಾಂಟೆಕ್ಸ್ಟ್ ಬಗ್ಗೆ ಕೇಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಆರ್ಟಿಕಲ್ ತುಂಬ ಮುಖ್ಯವಾಗಿರುವಂಥದ್ದು ನಿಮಗೆ ಹಿಸ್ಟಾರಿಕ್ ಕಾಂಟೆಕ್ಸ್ಟ್, ಇವಾಗಿನ ಕಾಂಟೆಕ್ಸ್ಟ್ ಎರಡನ್ನೂ ಕೊಡ್ತಾ ಇದ್ದಾರೆ. ನಾವು ಇಲ್ಲಿವರೆಗೆ ಏನು ಚರ್ಚೆ ಮಾಡಿದ್ವಿ, ಐತಿಹಾಸಿಕವಾಗಿ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಪ್ಲಸ್ ಭಾರತ ಮುಂಚೆಯಿಂದನೂ ಏನು ಸ್ಟ್ಯಾಂಡ್ ತೊಗೊಳ್ತಾ ಬಂದಿದೆ, ಅದರ ಜೊತೆಗೆ ಈಗ ಏನು ಮಾಡ್ತಾ ಇದೆ, ಮುಂದೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ನೀವು ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡಬೇಕು. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ ಟು, ಇಂಡಿಯನ್ ಪಾಲಿಟಿ ಕೆಳಗೆ ಸೆಂಟರ್ ಸ್ಟೇಟ್ ರಿಲೇಷನ್ಸ್ಗೆ ಸಂಬಂಧಪಟ್ಟಿದ್ದು ಸರ್ಕಮ್ವೆನ್ಷನ್. ಈ ಆರ್ಟಿಕಲ್ ಒಳಗೆ ಇತ್ತೀಚೆಗೆ ನಡೆದಂಥ ಎರಡು ಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಎರಡು ಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ? ಮೊದಲು ಪ್ರೈಮ್ ಮಿನಿಸ್ಟರ್ ಈ COVID-19 ಸಿಚುಯೇಷನ್ನ ವಿಷಯವಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ಗೆ ಹಾಗೂ ಸ್ಟೇಟ್ ಅಫಿಷಿಯಲ್ಸ್ಗೆ ಡೈರೆಕ್ಟ್ ಆಗಿ ಮೀಟಿಂಗ್ನ ಮಾಡ್ತಾರೆ. ಎರಡನೆಯದು ಕೇಂದ್ರ ಸರ್ಕಾರದ ಎಜುಕೇಷನ್ ಮಿನಿಸ್ಟರ್, ಸ್ಟೇಟ್ ಸೆಕ್ರೆಟರೀಸ್ ಯಾರು ಎಜುಕೇಷನ್ನ ಚಾರ್ಜನ್ನು ಹೊಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಅವರಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಒಂದು ವರ್ಚುವಲ್ ಮೀಟಿಂಗ್ನ ಇಡ್ತಾರೆ. ಈ ಎರಡು ಮೀಟಿಂಗ್ಗಳಲ್ಲಿ ನೀವೇನು ಗಮನಿಸ್ಬೋದು, ರಾಜ್ಯ ಮಟ್ಟದಲ್ಲಿ ಯಾರು ಮಿನಿಸ್ಟರ್ ಇರ್ತಾರೆ, ಎಜುಕೇಷನ್ ಮಿನಿಸ್ಟರ್ ಇರ್ಬೋದು ಅಥವಾ COVID-19 ಸಿಚುಯೇಷನ್ ರಾಜ್ಯ ಮಟ್ಟದಲ್ಲಿ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ ಮಿನಿಸ್ಟರ್ ಇರ್ಬೋದು, ಅವರು ಈ ಮೀಟಿಂಗ್ಗಳಲ್ಲಿ ಇನ್ವಾಲ್ವ್ ಆಗಿಲ್ಲ. ಈ ರೀತಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲದೆ ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ಸ್ ಕಂಡಕ್ಟ್ ಮಾಡೋದು ಸರಿನಾ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು, ನಿಮಗೆ UPSC KPSC ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಮುಖ್ಯವಾಗಿರುವಂಥದ್ದು. ನಮ್ಮ ಸಂವಿಧಾನದ ಪ್ರಕಾರ ನಾವು ಒಂದು ಫೆಡರಲ್ ಕಂಟ್ರಿ, ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ವಾ. ಅಂದರೆ ಒಂದು ಕಡೆ ರಾಜ್ಯಗಳಿದೆ, ರಾಜ್ಯಗಳಿಗೂ ಕೂಡ ತಮ್ಮದೇ ಆದ ಅಧಿಕಾರಗಳಿದೆ, ಅದರ ಜೊತೆಗೆ ಸ್ಟ್ರಾಂಗ್ ಸೆಂಟ್ರಲೈಸಿಂಗ್ ಫೀಚರ್ಸ್ ಇದೆ. ಅಂದರೆ ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ಅಧಿಕಾರ ಹಾಗೂ ಹೊಣೆಗಾರಿಕೆ ಎರಡೂ ಕೂಡ ಇದೆ. ಹೀಗಿರಬೇಕಾದ್ರೆ ಸೆಂಟರ್ ಹಾಗೂ ಸ್ಟೇಟ್ ಮಧ್ಯೆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಪೊಲಿಟಿಕಲ್ ಸ್ಟ್ರಕ್ಚರ್ಸ್ನ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕಾಗುತ್ತೆ. ಹೀಗಿರಬೇಕಾದ್ರೆ ಈ ರೀತಿ ಮೀಟಿಂಗ್ಸ್ ಒಂದು ಉದಾಹರಣೆ ಅಷ್ಟೇ. ರಾಜ್ಯ ಮಟ್ಟದ ಎಲೆಕ್ಟೆಡ್ ಮೆಂಬರ್ಶಿಪ್ ಏನಿದೆ ಅವ್ರನ್ನ ಬೈಪಾಸ್ ಮಾಡಿ ಆ ರಾಜ್ಯ ಜೊತೆ ಡೀಲ್ ಮಾಡಬೇಕಾದ್ರೆ ಅಲ್ಲಿಯ ಬ್ಯೂರೋಕ್ರೆಸಿನ ಕಾಂಟ್ಯಾಕ್ಟ್ ಮಾಡೋದು ಸರಿಯಲ್ಲ, ಹಾಗೆ ಕೇಂದ್ರ ಸರ್ಕಾರ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಒಪಿನಿಯನ್ ಹೇಳ್ತಾ ಇದ್ದಾರೆ. ಇದೇ ದೃಷ್ಟಿಕೋನದಿಂದ ಈಗ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಒಂದು ಮೀಟಿಂಗ್ ನಡೀತು, ಅದರಲ್ಲಿ ತಮಿಳ್ನಾಡು ಕಡೆಯಿಂದ ಯಾರೂ ರೆಪ್ರೆಸೆಂಟೇಷನ್ ಮಾಡಲಿಲ್ಲ, ಯಾಕೆಂದರೆ ಮಿನಿಸ್ಟರ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ ಅನ್ನೋ ವಿಚಾರಕ್ಕಾಗಿ. ಹಾಗಂತ ಈ ರೀತಿ ಮುಂಚೆ ಯಾವಾಗೂ ಆಗಿಲ್ವಾ, ಆಗಿದೆ. ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇರಬೇಕಾದ್ರೆ ಪಂಚಾಯತಿ ರಾಜ್ನ ವಿಷಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಡೈರೆಕ್ಟ್ ಆಗಿ ಅವರು ಮಾತುಕತೆಯನ್ನು ಮಾಡಿದರು. ಈಗ ಯಾವ ಆಧಾರದ ಮೇಲೆ ಮಾತುಕತೆಯನ್ನು ಮಾಡಿದ್ರು? ನಮ್ಮ ಸಂವಿಧಾನದ ಆರ್ಟಿಕಲ್ 256 ಹಾಗೂ ಆರ್ಟಿಕಲ್ 257 ಕೆಳಗೆ ಮಾತುಕತೆ ಮಾಡೋಕ್ಕೆ ಅವಕಾಶ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿದ್ರು. ಹಾಗಾದರೆ ಏನು ಹೇಳುತ್ತೆ ಆರ್ಟಿಕಲ್ 256? ನಮ್ಮ ಸಂವಿಧಾನದ ಆರ್ಟಿಕಲ್ 256 ಕೆಳಗೆ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಎವ್ರಿ ಸ್ಟೇಟ್ ಶಾಲ್ ಬಿ ಸೋ ಎಕ್ಸಸೈಸ್ಡ್ ಆಸ್ ಟು ಎನ್ಶೋರ್ ಕಂಪ್ಲಯನ್ಸ್ ವಿತ್ ಲಾಸ್ ಮೇಡ್ ಬೈ ಪಾರ್ಲಿಮೆಂಟ್. ಅಂದರೆ ಯೂನಿಯನ್ ಪಾರ್ಲಿಮೆಂಟಲ್ಲಿ ಏನು ಕಾನೂನುಗಳನ್ನ ಮಾಡಲಾಗಿದೆ ಅದನ್ನು ಸರಿಯಾಗಿ ಪಾಲಿಸಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಅಧಿಕಾರವನ್ನು ತೋರಿಸ್ಬೋದು ಅಂತ ಆರ್ಟಿಕಲ್ 256 ಹೇಳುತ್ತೆ. ಆರ್ಟಿಕಲ್ 257 ಏನು ಹೇಳುತ್ತೆ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾವಾಗ ಡೈರೆಕ್ಷನ್ಸ್ ಕೊಡ್ಬೋದು ಅಂತ ಕೆಲವೊಂದು ಸನ್ನಿವೇಶಗಳನ್ನ ಕೊಡುತ್ತೆ. ನ್ಯಾಷನಲ್ ಹಾಗೂ ಮಿಲಿಟರಿ ಇಂಪಾರ್ಟೆನ್ಸ್ ಇರುವಂಥ ಮೀನ್ಸ್ ಆಫ್ ಕಮ್ಯುನಿಕೇಷನ್ನ ಕನ್ಸ್ಟ್ರಕ್ಷನ್ ಹಾಗೂ ಮೇಂಟೆನೆನ್ಸ್, ಪ್ರೊಟೆಕ್ಷನ್ ಆಫ್ ರೈಲ್ವೇಸ್, ಹೀಗೆ ಈ ಸನ್ನಿವೇಶಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಮಾಡಬಹುದು ಅನ್ನೋದನ್ನು ಆರ್ಟಿಕಲ್ 257 ಹೇಳುತ್ತೆ. ಸೊ ಈ ಎರಡು ಆರ್ಟಿಕಲ್ಸ್ 256 ಹಾಗೂ 257 ಕೆಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬಹುದು ಅನ್ನೋ ಒಂದು ಪ್ರಾವಿಷನ್ಸ್ ಇದೆ. ಆ ಆಧಾರದ ಮೇಲೆ ಈ ಎರಡು ಘಟನೆಗಳು ನಡೆದಿರುವಂಥದ್ದು. ಈಗ ನಾವು ಇರುವಂಥ ಪರಿಸ್ಥಿತಿ ನೋಡೋದಾದರೆ, ಹೌದು, ಪ್ಯಾಂಡಮಿಕ್ ರೆಸ್ಪಾನ್ಸ್, COVID-19 ಏನು ರೆಸ್ಪಾನ್ಸ್ ಸಿಸ್ಟಮ್ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡ ಜಾಸ್ತಿ ಇದೆ, ಅದರ ರೋಲ್ ಕೂಡ ಜಾಸ್ತಿ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗೆ ರಾಷ್ಟ್ರ ಮಟ್ಟದಲ್ಲಿ ಲಾಕ್ಡೌನ್, ರಿಸ್ಟ್ರಿಕ್ಷನ್ಸ್, ರಿಲ್ಯಾಕ್ಸೇಷನ್ಸ್ ಈ ಎಲ್ಲ ಒಂದು ಡಿಸಿಷನ್ಸ್ನ ತೊಗೊಳ್ಳಲಾಗಿದೆ. ಇದರ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲೆ ಇದೆ. ಆದರೆ ನಮ್ಮ ದೇಶದ ಲಾರ್ಜರ್ ಇಂಟ್ರೆಸ್ಟ್, ನಾವು ಬಿಗ್ಗರ್ ಪಿಕ್ಚರ್ ನೋಡೋದಾದರೆ, ರಾಜ್ಯ ಮಟ್ಟದಲ್ಲಿ ಇರುವಂಥ ಪೊಲಿಟಿಕಲ್ ಸ್ಟ್ರಕ್ಚರ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು, ಅದನ್ನು ಹೊರಪಟ್ಟು ನಾವು ಅಲ್ಲಿಯ ಬ್ಯೂರೋಕ್ರಸಿನ ಕಾಂಟ್ಯಾಕ್ಟ್ ಮಾಡದಿರೋದು ಒಳ್ಳೆಯದು ಅನ್ನೋ ಒಂದು ವಿಚಾರವನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥ ಆರ್ಟಿಕಲ್ ಸೆಂಟರ್ ಸ್ಟೇಟ್ ರಿಲೇಷನ್ಸಲ್ಲಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ನ ರೋಲ್ ಏನಿರುತ್ತೆ, ಈ ರೀತಿ ಪ್ರಶ್ನೆಗಳಿಗೆ ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ ನಿಮಗೆ ಮುಖ್ಯ ಆಗುತ್ತೆ.
ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಶೆಡ್ಯೂಲ್ 7 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಸ್ಟೇಟ್ ಸಬ್ಜೆಕ್ಟ್ ಕೆಳಗೆ ಯಾವುದು ಇವು ನಾಲ್ಕರಲ್ಲಿ ಬರಲ್ಲ ಅಂತ? ಅಗ್ರಿಕಲ್ಚರ್, ಹೆಲ್ತ್, ಎಜುಕೇಷನ್, ಪಬ್ಲಿಕ್ ಆರ್ಡರ್. ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.